ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಜನವರಿ 28, ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಲ್ ನಾಗೇಂದ್ರ ಮತ್ತು ವಾರ್ಡ್ ನಂಬರ್ 40 ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರಾದ ಸತೀಶ್ ರವರ ಉಪಸ್ಥಿತಿಯಲ್ಲಿ ನಜರ್ಬಾದ್ನ ನಿಂಬುಜಾದೇವಿ ದೇವಸ್ಥಾನದ ಬಳಿಯ ರಸ್ತೆಗಳ ದುರಸ್ತಿ, ಚರಂಡಿ ನಿರ್ಮಾಣ, ಮಸೀದಿಯಿಂದ ರೇಡಿಯೋ ಪಾರ್ಕ್ನವರೆಗೆ ₹250 ಲಕ್ಷ ಮೊತ್ತದ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ವಾರ್ಡ್ ಅಧ್ಯಕ್ಷರಾದ ಸೋಮಸುಂದರ ರಾಜು, ಅಭಿವೃದ್ಧಿ ಇಲಾಖೆ ಅಧಿಕಾರಿ ಮಂಜುನಾಥ್, ಪುನೀತ್, ಅರವಿಂದ್, ಬ್ರಹ್ಮಾಚಾರ್ಯ, ಅಭಿ, ನಾಗರಾಜು, ಮಾದೇವಸ್ವಾಮಿ, ಮಹೇಶ್, ಮಂಜೂರ್ ಅವರು ಸೇರಿದಂತೆ ಸದಸ್ಯರು, ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ವಿಶೇಷವಾಗಿ ನಜರ್ಬಾದ್ ಈ ಒಂದು ವ್ಯಾಪ್ತಿಯಲ್ಲಿ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತಿನ ಒಂದು ಬುದ್ಧಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದಕ್ಕೆ ರಸ್ತೆ, ಡ್ರೈನು, ಪ್ರಮುಖ ರಸ್ತೆಗಳಿಗೂ ಸಹ ಸಾಕಷ್ಟು ಹಣ ಹಿಂದೆನೂ ಕೊಟ್ಟಿದ್ದು, ಈಗಲೂ ಸಹ 2.5 ಕೋಟಿ ರೂಪಾಯಿ ವರ್ಕು ಪ್ರಾರಂಭ ಆಗಿದೆ. ಇದೊಂದು ರೋಡು ಭಾಳ ಜನರ ಒತ್ತಡ ಇತ್ತು. ಸಾರ್ವಜನಿಕರು ಮುಖ್ಯ ರಸ್ತೆಯಲ್ಲಿ ಆ ರಸ್ತೆ ಬಿಟ್ಟರೆ ನಿಜವಾದ ಒನ್ ವೇ ಇರೋದ್ರಿಂದ ಈ ರಸ್ತೆಯಲ್ಲಿ ಹೆಚ್ಚು ಓಡಾಡ್ತಾರೆ. ಅದಕ್ಕೋಸ್ಕರ ಇದನ್ನು ಒಳ್ಳೆ ಕ್ವಾಲಿಟಿ ವರ್ಕನ್ನು ಮಾಡಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಸರ್ಕಾರದ ವಿಶೇಷ ಅನುದಾನದಲ್ಲಿ 2.5 ಕೋಟಿ ರೂಪಾಯಿಯನ್ನು ನನಗೆ ಕೊಟ್ಟಿದ್ದೇನೆ. ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಈ ಭಾಗದ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಸತೀಶ್ ಅವರು, ನಮ್ಮ ಅಧ್ಯಕ್ಷ, ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ಸೋಮಶೇಖರ್ ರಾಜವರು, ವಾಣಿಸ್ ಅವರು, ನಮ್ಮ ಬಾಬುರು, ಬಾಬಣ್ಣ ಅವರು, ರಾಮಾರ್ ಅವರು, ಪಾಪಾರ್ ಅವರು, ಮತ್ತು ಅಭಿ ಅವರು, ನಾಗರಾಜ್ ಅವರು, ಅರವಿಂದ್ ಅವರು, ಬ್ರಹ್ಮಾಚಾರ್ಯ ಅವರು, ಹಾಗೆ ನಮ್ಮ ಯಶೋಧಕ್ಕ ಅವರು, ನಂಜುಂಡ್ ಅವರು, ಕೃಷ್ಣ ಅವರು, ನಾರಾಯಣ ಅವರು, ವಾಣಿಸ್ ಅವರು, ಎಲ್ಲ ಈ ಮೂಲದ ಎಲ್ಲರೂ ಒಟ್ಟಿಗೆ ಸೇರಿ, ನಮ್ಮ ಕಾರ್ಯಕರ್ತರುಗಳು ಮತ್ತು ಸಾರ್ವಜನಿಕರು ಒಟ್ಟಿಗೆ ಸೇರಿ ಗುದ್ದಿ ಪೂಜೆ ಕಾರ್ಯಕ್ರಮವನ್ನು ಇವತ್ತು ಭಾಳ ವಿಶೇಷವಾಗಿ ಒಂದು ಹಬ್ಬ ಭಾಳ ದಿನದಿಂದ ಡಿಮ್ಯಾಂಡ್ ಇತ್ತು, ನನಗೂ ಭಾಳ ಒತ್ತಡ ಆಯಿತು ಇದು ಮಾಡಬೇಕು ಅಂತ. ಆ ಕಾರಣಕ್ಕೋಸ್ಕರ ಇನ್ನೊಂದು ರಿಲೀಸ್ ಆಗಿರಲಿಲ್ಲ ದುಡ್ಡು, ಈಗ ರಿಲೀಸ್ ಆಗಿದೆ. ಈ ಕೆಲಸವನ್ನು ಪ್ರಾರಂಭ ಈಗಲೇ ರಸ್ತೆ ಕೆಲಸನೇ ಶುರು ಮಾಡ್ಬಿಡ್ತಾರೆ. ಇವತ್ತು ಈ ರೋಡೇ ಮುಗಿದೋಗುತ್ತೆ. ಇವತ್ತು ಭಾಳ ಶೀಘ್ರದಲ್ಲೇ ಈ ಕಾರ್ಯಕ್ರಮಗಳನ್ನ ಮಾಡಿ ಇವರು ನಜೀಬಾದ್ ಬಿಟ್ಟು ಹೋಗಬೇಕಾದ್ರೆ ಎಲ್ಲ ರಸ್ತೆ ಪ್ರಮುಖ ರಸ್ತೆಗಳನ್ನ ಮಾಡಿ ಹೊರಗಡೆ ಹೋಗಬೇಕು. ಅದಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಭಾಳ ಚೆನ್ನಾಗಿ ಆಗ್ತದೆ ಕೆಲಸ. ಸರ್, ನಜರ್ಬಾದ್ ನಿವಾಸಿಗಳ ಪರವಾಗಿ ತಮಗೆ ಧನ್ಯವಾದಗಳು. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.